ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೀದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಇತ್ತೀಚೆಗೆ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ವೀಕ್ಷಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೌದು ಸೀರಿಯಲ್ ಹಾಗೂ ರಿಯಾಲಿಟಿ ಶೋಗಳ ಬಗ್ಗೆ ಇತ್ತೀಚೆಗೆ ಏನಾದರೊಂದು ಅಪಸ್ವರ ಕೇಳಿ ಬರ್ತಾ ಇದೆ ಇದೀಗ ಅದೇ ಸಾಲಿಗೆ ಝೀ ಕನ್ನಡದಲ್ಲಿ ಮೂಡಿಬರುವ ಕಾಮಿಡಿ ಕಿಲಾಡಿಗಳು ಶೋ ಬಗ್ಗೆ ವೀಕ್ಷಕರು ಗರಂ ಆಗಿದ್ದಾರೆ ಅಂಥದ್ದು ಈ ಶೋನಲ್ಲಿ ಏನಾಗಿದೆ ಅಂತೀರಾ ಹೇಳ್ತೀವಿ ನೋಡಿ ಹೌದು ಮೊನ್ನೆಯಷ್ಟೇ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾದ ಕಾಮಿಡಿ ಕಂಪೆನಿ ಶೋ ಬಗ್ಗೆ ಜನತೆ ಅಪಸ್ವರ ಎತ್ತಿದ್ರು ಯಾಕಂದ್ರೆ ಕಾಮಿಡಿ ಶೋಗೆ ಅನುಭವ ಇಲ್ಲದ ನಿವೇದಿತ ಗೌಡ ಅವರನ್ನ ಕೂರಿಸಿದ್ದಕ್ಕೆ ಹಾಗೆ ನಗುವ ಕೃಷಿತ ಪಂಡ ಬಗ್ಗೆ ಕೂಡ ಜನರು ಗರಂ ಆಗಿದ್ರು ಎಷ್ಟೋ ಅನುಭವಸ್ಥ ಕಲಾವಿದರು ಇರುವಾಗ ಇವರನ್ನ ಯಾಕೆ ತೀರ್ಪುಗಾರರ ಸ್ಥಾನದಲ್ಲಿ ಕೂರಿಸಿದ್ದು ಅಂತ ತರಾಟೆಗೆ ತೆಗೆದುಕೊಂಡಿದ್ರು ಆದರೆ ಜಿ ಕನ್ನಡದಲ್ಲಿ ಮೂಡಿಬರುವ ಕಾಮಿಡಿ ಕಿಲಾಡಿಗಳು ಶೋ ಬಗ್ಗೆ ಬಂದಿರುವ ಆರೋಪ ಏನಂದರೆ ಹಾಸ್ಯ ಮಾಡುವ ನೆಪವನ್ನು ಇಟ್ಟುಕೊಂಡು ಬರೀ ಡಬಲ್ ಮೀನಿಂಗ್ ಸ್ಕಿಟ್ಗಳೇ ಹೆಚ್ಚಾಗ್ತಾ ಇದೆ ಅಂತ ಜನರು ಕೆಂಡ ಕಾರ್ತಿದ್ದಾರೆ ನವರಸ ನಾಯಕ ಜಗ್ಗೇಶ್ ರಕ್ಷಿತಾ ಪ್ರೇಮ್ ಯೋಗರಾಜ್ ಭಟ್ ತೀರ್ಪುಗಾರರಾಗಿರುವ ಈ ಶೋವನ್ನು ಮಕ್ಕಳು ಸೇರಿ ಇಡೀ ಕುಟುಂಬ ಕೂತು ವೀಕ್ಷಣೆ ಮಾಡ್ತಾರೆ ಆದರೆ ಡಬಲ್ ಮೀನಿಂಗ್ ಹಾಸ್ಯ ಮಾಡ್ತಾ ಇರೋದ್ರಿಂದ ಕುಟುಂಬ ಸಮೇತ ಈ ಕಾರ್ಯಕ್ರಮ ನೋಡೋದಕ್ಕೆ ಆಗ್ತಾ ಇಲ್ಲ ಮುಚುದರ ಆಗುತ್ತೆ ಅಂತ ವೀಕ್ಷಕರು ತಮ್ಮ ಆಕ್ರೋಶವನ್ನ ಸಾಮಾಜಿಕ ಜಾಲತಾಣದ ಮುಖಾಂತರ ಹೊರಹಾಕ್ತಾ ಇದ್ದಾರೆ ಇನ್ನಾದರೂ ವೀಕ್ಷಕರ ಅಭಿಪ್ರಾಯಕ್ಕೆ ಬೆಲೆ ಕೊಟ್ಟು ಇಂತಹ ಡೈಲಾಗ್ಗಳನ್ನು ಕಡಿಮೆ ಮಾಡುತ್ತಾ ಎಂಬುದನ್ನು ಕಾದು ನೋಡಬೇಕು ಕಾಮಿಡಿ ಕಿಲಾಡಿಗಳು ಶೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ